विठला पांडुरंग विठला बाबा जाजत के कायता इधर है जत के नाउ कायता है दीवे वाले कायता इधर है ने नीनु कोड़पे कायगिरो दुट्टिगे कणो नान लक्कदल्लि मिस आगिरो 1 रूपाय सिक्ता इल्ल अंत नान ओताड्ता इद्रे आगे दुट्ट केळक बंदिट्रा इल्ल 1 रूपाय कते इद्दिदे जाज अवरिगे 3000 रूपाय बेकंत कोडो जाज अंते ಮುಖಕ್ಕೆ ಟಿಂಕರಿಂಗ್ ಮಾಡ್ಬೇಕು ಅಂತ ಅವ್ ಟಿಂಕರಿಂಗ್ ಆರು ಮಾಡಿಸ್ಕೊಳ್ಳಿ ಪೇಂಟಿಂಗ್ ಆರು ಹೊಡೆಸ್ಕೊಳ್ಳಿ ಇಲ್ಲ ಲಪ್ಪನ ಆರು ಹೊಡೆಸ್ಕೊಳ್ಳಿ ಅದನ್ನೆಲ್ಲ ಕಟ್ಕೊಂಡು ನಿಮಗೆ ಏನು ಜಾಗಕ್ಕೆ 3000 ರೂಪಾಯಿ ಕೊಡ್ತಿರಲ್ಲ ಅವಾಗ ನಮಗೆ ಒಂದು 200 ರೂಪಾಯಿ ಶೇರ್ಸ್ ಕೊಡಿ ಯಾವಾಗ ಕೊಡ್ಲಿ ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಯ್ಯೋ ತಗೊಳ್ಳಿ ನೀವು ಕೊಡ ಗರ್ಗರಿ ಆಗಿರಬೇಕಪ್ಪ ಒಟ್ಟ ಮೇಲೆ ಗರ್ಗರಿಯಾಗಿ ಪೂರಿ ತರ ಉಪ್ಪು ಬಿಡುತ್ತೆ उदर्सि ರಾಜಕ್ಕೆ ನಾನು ತುಂಬಾ ದಿನದಿಂದ ಗಮನಿಸ್ತಾ ಇದ್ದೀನಿ ಅಭಿ ನಾನು ಬ್ಯೂಟಿ ಪಾರ್ಲರ್ ಹೋಗಬೇಕು ಗಿವ್ 3000 ಅಂತ ನೀವು ಹೇಳಿದ ತಕ್ಷಣ ಮಾವ 3000 ರೂಪಾಯಿ ಎತ್ತಿ ಕೊಟ್ಟು ಬಿಡ್ತಿದ್ರು ಆದ್ರೆ ಈಗ 3000 ಇರ್ಲಿ 100 ರೂಪಾಯಿ ಕೊಡ್ತಿಲ್ಲ ಯಾವಾಗ ನೋಡಿದ್ರು ವ್ಯಾಪಾರ ಚೆನ್ನಾಗಿ ಆಗ್ತಿಲ್ಲ ನನ್ನತ್ರ ದುಡ್ಡು ಇಲ್ಲ ಅಂತ ಹೇಳ್ತಿರ್ತಾರೆ ಈಗಾದ್ರೆ ನಿಮ್ಮನ್ನೇ ನಂಬಿಕೊಂಡಿರೋ ನಮ್ಮ ಗತ್ತೆ ಏನು ಬೇರೆವರ ಮನೆಯಲ್ಲಿ ಹೆಂಡತಿ ಕೇಳಿದ್ರೆ ಸಾಕು ಗಂಡ ದುಡ್ಡನ್ನ ತಂದು ಸುರಿಯೋಕೆ ಕಾಯ್ತಾ ಇರ್ತಾನೆ ದುಡ್ಡು ಕೇಳೋದಕ್ಕೆ ಒಂದು ದಾರಿ ಇದೆ ಆದ್ರೆ ಅದಕ್ಕೆ ನೀವು ಹೆಸರಬೇಕು ಬಲವಂತವಾಗಿ ದುಡ್ಡನ್ನ ತಗೊಳ್ಳೋದು ಬೇಡ ಜಾಜಕ್ಕೆ ತುಂಬಾ ಸಿಂಪಲ್ ಈಗ ನಿಮಗೆ ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಯ್ತಪ್ಪ ಬಾವ ನಿಮಗೆ 1 ಲಕ್ಷ ರೂಪಾಯಿ ಕೊಡದೇ ಇರ್ತಾರೆ ಹಾರ್ಟ್ ಆಪರೇಷನ್ ಆದ್ರೆ ಅವನು ನಿಮಗೆ 10 ಲಕ್ಷ ಕೊಡದೇ ಇರ್ತಾನೆ What do you mean? ಅವೆಲ್ಲ ನನಗೆ ಆಗಬೇಕಾ ಬಿಡ್ತೂನಿ ಬಿಡ್ತೂನಿ ಹಾಗಾಗಬಾರದು ಜಾಜಕ್ಕೆ ಯಾವುದೋ ಒಂದು ಸಿಂಪಲ್ ಆಗಿರೋ ಕಾಯಿಲೆನ ತರ್ಸಣ ದುಡ್ಡನ್ನ ವಸೂಲಿ ಮಾಡಣ ಹೌದು ಈಗ ನನ್ನ ಕಾಯಿಲೆ ಬಂದ್ರೆ ನಿಮಗೆ ಮನೆ ಸಿಗುತ್ತಾ ಏನ್ ಜಾಜಿ ಅವರೇ ಹಿಂಗಂತೀರಾ ಇದೊಂತರ ಮಾನವ ಸರಪಳಿ ನಿಮಗೆ ದುಡ್ಡು ಬಂದಮೇಲೆ ನೀವು ನಮಗೆ ದುಡ್ಡು ಕೊಡ್ತೇ ಕೊಡ್ತೀರಾ ಇಂತ ಕಾಯಿಲೆ ಇದೆ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿಸಬೇಕು ಅಂತ ದುಡ್ಡು ಇಸ್ಕೊಳ್ಳೋದು ಮುಖ್ಯರದು ಅಭಿನ್ ಅಂತಾನೆ ಬರ್ತಾರಪ್ಪ ಆಗ ಬಾವ ಸಿಕ್ಕಾಬಿಟ್ಟೆ ಬಿಜಿ ಆಗಿರಬೇಕಾದ್ರೆ ನೀವು ಕಾಯಿಲೆ ಬಿಡಬೇಕು ದಿಢೀರ್ ಅಂತ ಅಪ್ಚಿಟ್ಟಾಗಿ ಕೊಡಬೇಕು ಆಗ ಬಾವನ ಕೇಳಿ ಬರಕಾಗಲ್ಲ ಆ ಕೆಲಸನ ನಮಗೆ ವಹಿಸ್ತಾರೆ ಆಗ ನಾವು ನಿಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಡಾಕ್ಟರ್ ಅಂತ ತೋರಿಸ್ತೀವಿ ಬಿಲ್ ತಂದು ಕೊಡ್ತೀವಿ ಹೆಂಗಿದೆ ಐಡಿಯಾ ಒಳ್ಳೆ ಐಡಿಯಾ ಇಂತ ಒಳ್ಳೆ ಐಡಿಯಾ ಕೊಟ್ಟಿರೋ ನಮಗೆ ಏನು ಇಲ್ವಾ ನಿಮ್ಮ ಯೋಗ್ಯತೆ ನನಗೆ ಗೊತ್ತಿಲ್ವಾ ಟೇಕ್ ದಿಸ್ 200 ಗುಡ್ ಮಾರ್ನಿಂಗ್ ಅಣ್ಣ ನಿನಗೆ ಗುಡ್ ಮಾರ್ನಿಂಗ್ ಹೇಳುವಷ್ಟು ಟೈಮ್ ನನಗೆ ಇಲ್ಲಮ್ಮ ಯಾವುದು ಎರಡು ಲ್ಯಾಂಡ್ ನ ಅರ್ಜೆಂಟ್ ಆಗಿ ನೋಡಕ್ಕೆ ಹೋಗ್ತಾ ಇದೀನಿ ಬರೋ ಲೇಟ್ ಆಗಬಹುದು ನನಗೆ ಊಟ ಬೇಡ ಅಣ್ಣ ಹೋಗೋದು ಹೋಗ್ತೀಯಾ ಖರ್ಚಿಗೆ ಸ್ವಲ್ಪ ದುಡ್ಡು ಕೊಟ್ಟು ಹೋಗು ಜಾಗ ಕೊಟ್ಟ ತಂಗಿ ಹೊರಗೆ ಹೋಗಬೇಕಾದ್ರೆ ದುಡ್ಡು ಕೇಳಬಾರದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಆಯ್ತು ಬಿಡು ಬಂದ್ಮೇಲೆ ಡಬಲ್ ವಸೂಲಿ ಮಾಡ್ತೀನಿ ಜಾಜಕ್ಕೆ ಬಾವ ಸಿಕ್ಕಬಟ್ಟೆ ಅರ್ಜೆಂಟ್ ಅಲ್ಲಿ ಇದ್ದರೆ ಇದೇ ಸರಿಯಾದ ಸಮಯ ಕೊಳಿ वासी आगल टेस्ट बरगड़े सुस्त ಪಾಂಡುರಂಗ ಗಂಡುಗಲಿ ಅಯ್ಯೋ ನನ್ನ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಇದು ಗಂಡುಗಲಿ ಅಂತ ಏನು ಬಂತು ಅದೇನು ಅಂತ ಹೇಳಿ ಎಡಗಡೆ ನೋ ಬಂದೆ ತುಂಬಾ ಕಷ್ಟ ಕಣೋ ಅಯ್ಯೋ ಏನು ಮಾಡ್ಲಿ ಅಂತನೇ ಗೊತ್ತಾಗ್ತಿಲ್ವೇ
ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅಂದ್ರೆ ನನಗೆ ಟೈಮ್ ಇಲ್ವೇ? ಅಭಿ, ನಿಮ್ ಬಿಸ್ನೆಸ್ ತಾನೇ ಮುಖ್ಯ, ನೀವ್ ಹೋಗಿ. ನಾನು ಏನಾದ್ರೂ ಬದುಕಿದ್ರೆ ಸಾಯಂಕಾಲ ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ರಾಜವ್ರೆ, ಈ ಮಾತು ಮಾತ್ರ ಆಡ್ಬೇಡಿ. ನಿಮ್ಮನ್ನ ಈ ಸ್ಥಿತಿಯಲ್ಲಿ ಇಲ್ಲೇ ಬಿಟ್ಟು ಹೋಗ್ತೀನ. ನಮ್ಮ ಮನೆಯ ಮುತ್ತು ರತ್ನಗಳ ಸ್ವಲ್ಪ ಬನ್ನಿಪ್ಪ ಇಲ್ಲಿ. ಏನು ಬಾಬಾ, ಸಿಕ್ಕಾಪಟ್ಟೆ ಮರ್ಯಾದೆ ಕೊಟ್ಟು ಕರಿತಾ ಇದ್ರ? ಕಾರ್ಯವಾಸಿ ಕತ್ತೆ ಕಾಲು ಬೇಕಾದ್ರೆ ಹಿಡಿತಾನ ಇವನು. ನಿಮ್ಮನ್ನ ನೀವು ಕತ್ತೆಗಳು ಅಂತ ಯಾಕೆ ಅನ್ಕೊಳ್ತಿರೋ? ಕಸ್ಟಮ್ ರಸ್ತನಲ್ಲಿ ಹೊಸ ಮಸಾಲ ದೋಸೆ ಹೋಟ್ಲ್ ಓಪನ್ ಆಗಿದೆ, ಗೊತ್ತಿರ್ಬೇಕಲ್ಲ ನಿಮ್ಗೆ. ಜಾಜಿಯವರಲ್ಲಿ ಸುಸ್ತು ಸುಸ್ತು ಅಂತ ಒದ್ದಾಡ್ತಿದ್ದಾರೆ. ನಿಮ್ಗೆ ಮಸಾಲ ದೋಸೆ ಬೇಕಾ? ಯಾವ್ದಾದ್ರು ಒಳ್ಳೆ ಆಸ್ಪತ್ರೆ ಕರ್ಕೊಂಡೋಗಿ ತೋರ್ಸ್ಕೊಂಡ್ ಬನ್ನಿ. ತಗೊಳ್ಳಿ, 1000 ಇದೆ. ಇದು ಡಾಕ್ಟರ್ ಏನ ಕಾಂಪೌಂಡರ್ಗ? ಸಣ್ಣ ಹಾಸ್ಪಿಟಲ್ ಅಲ್ಲಿ ತೋರ್ಸಿದ್ರೆ ವಾಸಿ ಆಗಲ್ಲ, ದೊಡ್ಡ ಹಾಸ್ಪಿಟಲ್ ಅಲ್ಲಿ ತೋರಿಸ್ಬೇಕು. 4000 ಇದೆ. ಇಲ್ಲಿ ಇಲ್ಲಿ ಒಟ್ಟು 5000 ಆಯ್ತು. ಅರ್ಜೆಂಟ್ ಕೆಲಸ ಇದೆ, ನಾನಿನ್ನು ಬರ್ತೀನಿ. ಮತ್ತೆ ಸರಂಗಮ್ಮ ಏನ್ ನೋಡ್ತಾ ಇದ್ರ? ನಡೀರಿ ಸುಮ್ಮನೆ. ಹೋಗ್ಬೇಕಾದ್ರೆ ಅದಕ್ಕೆ ದುಡ್ಡು ಬೇಕು, ಇದಕ್ಕೆ ದುಡ್ಡು ಬೇಕು, ಮೈಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಯಾವ ಕೆಲಸ ತಾನೇ ಆಗತ್ರಿ? ನೀನು ದಿನಸಿಗೆ ದುಡ್ಡು ಕೊಡದೆ ಹೋದ್ರೆ ಇವನು ಏನ್ ಹಾಕಿ ಬೇಯಿಸ್ತಾಳೆ? ಎಲ್ಲರಿಗೂ ಅವ್ರು ಬರೋ ಹೊಟ್ಟೆದೇ ಚಿಂತೆ. ನಾವೀಗ ಹುಷಾರಾಗಿ ಅಭಿನಯಿಸ್ಬೇಕು. ಯಾವುದೇ ಕಾರಣಕ್ಕೂ ನಾ ಮಾಡ್ತಿರೋದು ನಾಟಕ ಅಂತ ಯಾರು ಗೊತ್ತಾಗ್ಬೋದು? ಕೇಳಿ ಕೇಳಿ ಪಾಂಡುರಂಗ ತಿರುಗಾಡ್ದವನು. ಓಕೆ ಓಕೆ, ನೀವ್ ಯಾವ್ದಾದ್ರು ಡೈಲಾಗ್ ಮರೆತ್ರೆ ಅದನ್ನ ನಾನ್ ಮ್ಯಾನೇಜ್ ಮಾಡ್ತೇನೆ. ನೀವ್ ಬಿಟ್ಟಿರೋ ಪಾಯಿಂಟ್ಸ್ ನ ನಾನ್ ಕವರ್ ಮಾಡ್ತೇನೆ. ನೀವಿಬ್ರು ಬಿಟ್ಟಿರೋ ಪದಗಳನ್ನ ನಾನು ತುಂಬ್ತೀನಿ. ಏನಾಯ್ತು ನಾಟಕ ಶುರು? ಏನ್ ಹಂಗ್ ನೋಡ್ತಿದ್ಯಾ? ಜರ್ಕೊಳು ಿದೀಯಮ್ಮ, ಪಲ್ವಾಗಿಲ್ವಾ? ಡಾಕ್ಟರ್ ಏನಂದ್ಲು? ಪಲ್ಲು ಒಂದ್ ಲೋಟ ನೀರ್ ತಗೊಂಡ್ ಬಾರೆ, ಮಾತ್ರ ನುಂಗ್ಬೇಕು. ಜಾಜಿಯವ್ರೆ, ಡಾಕ್ಟರ್ ಏನಂದ್ರು? ಅಭಿ, ಸುಸ್ತಾಗಿದ್ದೀನಿ ಅಂತ ಸಲಿಗೆ ತಗೋಬೇಡಿ, ಮಾತ್ರ ನುಂಗ್ಬಿಟ್ ಮಾತಾಡ್ತೀನಿ. ಜಾಜಿಯವ್ರೆ, ಈಗ ಹೇಳಿ ಡಾಕ್ಟರ್ ಏನಂದ್ರು? ಏನು ಅಂತ ಹೇಳಿ ಅಭಿ, ಟೆಸ್ಟ್ ಮೇಲೆ ಟೆಸ್ಟು, ಯಾವ್ದೋ ಗ್ಲೂಕೋಸ್ ಟೆಸ್ಟು ಅಂತ ಹೇಳಿದ್ರು. ಆಮೇಲೆ ಬ್ಲಡ್ ಅನಾಲಿಸಿಸ್ ಅಂದ್ರು, ECG ಅಂದ್ರು, ಆಮೇಲೆ PCG ಅಂದ್ರು, ಆಮೇಲೆ ABCD EFG ಅಂದ್ರು, ಎಕ್ಸ್ರೇ ಮಾಡಿಸ್ಬೇಕು ಅಂದ್ರು, ನನ್ನನ್ನ ಫ್ಲೋರ್ ಮಿಲ್ ಮೇಲೆ ಓಡಿಸಿದ್ರು. ಜಗತ್ಗೆ ಅದು ಫ್ಲೋರ್ ಮಿಲ್ ಅಲ್ಲ, ಟ್ರೆಡ್ ಮಿಲ್. ಆಮಿಲ್ಲು ಸಾಮಿಲ್ಲು ಅಲ್ಲ, ಈ ಟೆಸ್ಟ್ಗಳನ್ನೆಲ್ಲ ನಾನು ಕೇಳಲೇ ಇಲ್ವಲ್ಲ. ನೀವ್ ಕೇಳ್ದೆ ಇರೋ ಅಂತ ಟೆಸ್ಟ್ ನಾನು ಮಾಡಿಸ್ಕೊಂಡಿದೀನಿ ಅಂದ್ರೆ ನನ್ಗೆ ಎಷ್ಟು ಗಾಬರಿ ಆಗಿರ್ಬೇಡ ಅಭಿ. ABCD EFG ಟೆಸ್ಟ್ ಅಂದಾಗ ಏನ್ ಡಾಕ್ಟ್ರೆ ಅಂತ ಕೇಳ್ದೆ. ಏ ಸುಮ್ನೆ ಬಾಮ, ಡೋಂಟ್ ವರಿ ಅಂದ್ರು. ಅಲ್ಲ, ಎಷ್ಟು ಖರ್ಚಾಯ್ತು ಬಾಬಾ? ನೀವು ಕೊಟ್ಟಿದ್ರಲ್ಲ 5000 ರೂಪಾಯಿ, ಅದಷ್ಟು ಖರ್ಚಾಗೋಯ್ತು. ಅದ್ರ ಮೇಲೆ ಇನ್ನೂ 5000 ರೂಪಾಯಿ ಖರ್ಚಾಗಿದೆ. ನೀವು 5000 ರೂಪಾಯಿ ಕೊಟ್ಬಿಟ್ರೆ ನಾವು ತಗೊಂಡೋಗಿ ಡಾಕ್ಟ್ರಿಗೆ ಕೊಟ್ಟು ಬಂದ್ಬಿಡ್ತೀವಿ. ಅಲ್ಲ, ಅಷ್ಟು ಟೆಸ್ಟ್ಗಳನ್ನ ಒಂದೇ ಸಲ ಮಾಡ್ತಿದ್ರೆ ಬಾಡಿ ತಡ್ಕೊಳ್ಬೇಕೋ ಬೇಡೋ? ತುಂಬಾ ಸೀರಿಯಸ್ ಕಾಯಿಲೆ ಅಂತ ಕಣೋ, ಈ ತರ ಸುಸ್ತಾಗ್ಬಾರ್ದಂತೆ. ಸುಸ್ತಾದ್ರು ಎಡಗಡೆ ನೋವು ಬರ್ಲೇಬಾರ್ದಂತೆ. ಹಾಗೇನಾದ್ರೂ ನೋವು ಬಂದ್ರೆ ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು. ಯಾವ್ದಕ್ಕೂ ಒಂದು 10 ಲಕ್ಷ ರೂಪಾಯಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಮೊದ್ಲು 5000 ಅವ್ರು ಕೊಟ್ಟು ಬಿಡೋ. ಖರ್ಚು ಮೇಲ್ ಖರ್ಚು, ಖರ್ಚು ಮೇಲ್ ಖರ್ಚು. ಏನ್ ಮಾಡೋದು ಅಭಿ, ಸುಸ್ತು ಮೇಲ್ ಸುಸ್ತು, ಸುಸ್ತು ಮೇಲ್ ಸುಸ್ತು. ಹೌದು ರೀ, 2 ಎಕರೆ 4 ಕುಂಟೆ ಇದೆ, ಹೊಸರು ಅಂತ ಬಿಡಕ್ಕಾಗತ್ತ? ಇಂಚು ಲೆಕ್ಕ ಹಾಕ್ಬೇಕಾಗತ್ತೆ. ಇನ್ನ 1/2 ಗಂಟೆಯಲ್ಲಿ ಆ ಸ್ಪಾಟಿ ಬರ್ತೀನಿ, ಆ ಪಾರ್ಟಿನ ಕರ್ಕೊಂಡ್ ಬನ್ನಿ. ಇವತ್ತೇ ಅಗ್ರಿಮೆಂಟ್ ಮುಗಿಸ್ಬಿಡೋಣ. ಮಗನೇ, ಯಾವಾಗ ನೋಡಿದ್ನು ಹಳ್ಳಿ ಬಿಲ್ಲಿಂದೇ ಇರ್ತೀಯಲ್ಲೋ. ಇವತ್ತು ಮಧ್ಯಾಹ್ನದ ಊಟಕ್ಕೆ ನೀನ್ ಇದ್ದಿದ್ರೆ ಮೆಣಸಿನ್ಕಾಯಿ ಬಜ್ಜಿ ಮಾಡಿಸ್ತಿದ್ದೆ. ಮೆಣಸಿನ್ಕಾಯಿ ಬಜ್ಜಿ ಏನು, ಸಿಹಿ ಪೊಂಗಲ್ಲೇ ತಿನ್ನಕಾಗತ್ತ ನೋಡೋಣ. ಹಾಗಿದ್ರೆ ಈಗ ನೀನು ಹೋಗೋ ಕೆಲಸ ಆಗತ್ತೆ ಅಂತೀಯಾ? ಅಡ್ಡ ಬಾಯಿ ಹಾಕಿದ್ಮೇಲೆ ಆಗದೇ ಇರತ್ತ? 1 ಲಕ್ಷ ರೂಪಾಯಿ ಕಮಿಷನ್ ಸಿಗತ್ತೆ. ಅದೇನಾದ್ರೂ ಮಿಸ್ ಆಯ್ತೋ, ಈ ಮನೇಲಿ ಯಾರ್ ಯಾರು ಮಿಸ್ ಆಗ್ತಾರೋ ನನ್ಗೆ ಗೊತ್ತಿಲ್ಲ. ಜಗಕ್ಕೆ ಭಾವ ಸಿಕ್ಕಾಬಿಟ್ಟೆ ಬಿಸಿ ಆಗಿದ್ದಾರೆ. ಏನಾಯ್ತು ಜಗಕ್ಕೆ? ಕಾಲ್ ನೋವಾ? ಕೈಯೂ ನೋವು.
ಕೈಕಾಲ್ ನೋವು ಅಂತ ಕೂತ್ಕೊಂಡ್ರೆ ಹೇಗೆ ಇಂಥ ಸೊಸೆ ಮನೆ ನಿಲ್ಲೋ ಬದ್ಲು ನನ್ನ ಮಗನ್ಗೆ ಮದುವೆನೆ ಮಾಡದೇ ಇದ್ದಿದ್ಲೆ ಚೆನ್ನಾಗಿರ್ತಿತ್ತು. ಜಾಜಿಕ್ಕೆ ಈ ರೀತಿ ಆಗಿದೆ ಅಂತ ಹಾಸ್ಪಿಟ್ಲ್ ತೋರ್ಸೋದ್ ಬಿಟ್ಟು ಬೈತಾ ಇದೆಯಲ್ಲಮ್ಮ. ನನ್ನ ತಾನೆ ತೋರಿಸಿದ್ದಾಯ್ತಲ್ಲೇ ಡಾಕ್ಟರ್, ಇನ್ನು ಎಷ್ಟೊಂದು ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದಾರಲ್ಲ, ಅದಕ್ಕೆ ಏನಿಲ್ಲ ಅಂದ್ರು ದರಿದ್ರಕ್ಕೆ 10,000 ರೂಪಾಯಿ ಖರ್ಚಾಗೆ ಆಗುತ್ತೆ. ಬಾಯ್ಲಿ ಮತ್ತೇನಮ್ಮ ಆಯ್ತು? ಜಾಜಿಕ್ಕೆ ಹೆಲ್ತ್ ತುಂಬಾ ಹಾಳಾಗ್ತಾ ಇದೆ ಅಣ್ಣಯ್ಯ. ನಿನ್ನ ತಾನೇ 10,000 ರೂಪಾಯಿ ಖರ್ಚು ಮಾಡಿದ್ನಲ್ಲ, ಇನ್ನೂ ಸರಿಯಾಗಿಲ್ವಾ? ಅಭಿ, ನೀ ತುಂಬಾ ಬಿಜಿ ಅಂತ ಅನ್ಸುತ್ತೆ, ಹೆಂಡತಿನ ಕಂಡ್ರೆ ನಿಂಗಷ್ಟೇ ಕಷ್ಟ. ನೀ ಹೋಗಿ ಬದುಕಿದ್ರೆ ಸಂಜೆ ಮಾತಾಡ್ತೀನಿ. ಸಾಯೋ ಮಾತಾಡಿ ಆಡಿ ಯಾಕ್ರಿ ನನ್ನ ಸಾಯಿಸ್ತಾ ಇದ್ದೀರಾ? ಆಯ್ತು, ಈ ಕಡೆ ಹಾರ್ಟ್ ಇದೆಯಲ್ಲ, ಹಾರ್ಟ್ ಇರೋದೇ ಅಲ್ಲಿ ಅಲ್ಲಿ ಪೇನ್ ಆಗ್ತೀನಿ. ನಾನ್ ಆವತ್ತೇ ಬಡ್ಕೊಂಡೆ ನಿಮ್ಮ ಹಾರ್ಟ್ ಅಲ್ಲಿ ನನ್ನನ್ನ ಕೂರ್ಸ್ಕೊಳ್ಳಿ, ಯಾವ ಕಾಯಿಲೆ ಬಾರ್ದಿರೋ ಹಾಗೆ ನಾನು ಕಾವಲಿರ್ತೀನಿ ಅಂತ. ನನ್ನ ಮಾತನ್ನ ನೀವು ಕೇಳೋದೇ ಇಲ್ವೇ? ಅಭಿ, ಇಂಥ ಟೈಮಲ್ಲಿ ಕಾಮಿಡಿನಾ? ಅಭಿ, ಇನ್ನೂ ಕೆಲವು ಟೆಸ್ಟ್ಗಳನ್ನ ಮಾಡಿಸ್ಬೇಕು ಅಂತ ನಿನ್ನೆ ಡಾಕ್ಟರ್ ನಂಗೆ ಹೇಳಿದ್ರು. ಟೆಸ್ಟ್ಗಳನ್ನ ಮಾಡಿಸ್ಕೊಂಡ್ಬಂದ್ಬಿಡ್ಲಾ? ಎಷ್ಟು ಕೊಡ್ಬೇಕು? 500, 1,000ನಾ? ಲೇ ಪಾಂಡ್ರಗ, ನೀನ್ ಯಾವತ್ತಾದ್ರೂ ಆಸ್ಪತ್ರೆಗೆ ಹೋಗಿದ್ದೀನ? ಚೆನ್ನಾಗಿ ಕೇಳಿದೆ. ಕಾಯಿಲೆ ಬಂದಿದ್ರೆ ಕಷಾಯ ಕೂಡ ಸರಿ ಮಾಡ್ಕೊಂಡ್ಬಿಡ್ತಾರೆ, ನೀನು ಆಸ್ಪತ್ರೆಗೆ ಹೋಗೋ ಮುಖನ ಅದು? ಲೇ, ಆಸ್ಪತ್ರೆ ಒಳಗೆ ಎಡಗಾಲಿಟ್ಕೊಂಡು ಹೋಗಿ ಬಲಗಾಲಿಟ್ಕೊಂಡು ಹೊರಗಡೆ ಬರ್ಬೇಕು ಅಂದ್ರೆ 1,00,000 ಖರ್ಚಾಗ್ಬಿಡುತ್ತೆ. ಅಲ್ಲಿ ನಿನಗೆ ಏನು ಕಾಯಿಲೆ ಇದೆ ಅಂತ ಮೊದ್ಲು ಕೇಳಲ್ಲ, ಇನ್ಶೂರೆನ್ಸ್ ಇದೆಯಾ ಅಂತ ಕೇಳ್ತಾರೆ. ನೀನು ಹೂ ಅಂದ್ಯೋ ಬಾಯೊಳಗೆ ಬಟ್ಟೆ ತುರ್ಕಿ ಹೊಟ್ಟೆ ಕುಯ್ದು ಬಿಸಾಕ್ಬಿಡ್ತಾರೆ. ಒಂದು 10,000 ರೂಪಾಯಿ ಈ ಕಡೆ ತಳ್ಳಿ. ಏನೋ ಮತ್ತೆ 10,000ನಾ? ಏನ್ 10,000 ರೂಪಾಯಿ ಅಂತ ಬಾಯ್ ಬಿಡ್ತೀಯಾ? ಜಾಜಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಿರೋ ಆ ಡಾಕ್ಟ್ರು ಜಾಜಿ ಅವರ ಮಹಿಳಾ ಸಂಘದ ವಿಮಲಾ ಅವರ ಗಂಡ. ಬೇರೆ ಡಾಕ್ಟರ್ ಆಗಿದ್ದಿದ್ರೆ 25,000 ರೂಪಾಯಿ ಇಸ್ಕೊಂಡಿರೋರು. ದುಡ್ಡು ಕೊಡ್ಲಿಲ್ಲ ಅಂದ್ರೆ ಹೋಗ್ಲಿ ಬಿಡಿ ಅಭಿ, ನನ್ ಪೇನ್ ಅನ್ಭವಿಸ್ತಾ ಅನ್ಭವಿಸ್ತಾ ಒಂದ್ಸಲ ಐಸ್ ಕ್ಲೋಸ್ ಮಾಡ್ಬಿಡ್ತೀನಿ. ಹಾಗ ಮಾತ್ರ ಮಾಡ್ಬೇಡಿ, ಬಿಟ್ಟಿರೋಕೊಂಡು ನಾ ಬಿಟ್ಟೇ ಇರಿ. ರೆಪ್ಪೆ ಮಾತ್ರ ಪಟ 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 ಅಂತ ಬಡಿತಾ ಇರ್ಲಿ. ಅದು ಎಷ್ಟಿದೆ ಅಂತ ಹೇಳಿದ್ರು? ಮತ್ತೆ 5,000 ರೂಪಾಯಿ ಕೊಟ್ಟಿದ್ದಲ್ಲ ಅಭಿ, ಹೇಗಾದ್ರೂ ಮಾಡಿ ಇನ್ನೂ 5,000 ರೂಪಾಯಿ ಅಡ್ಜಸ್ಟ್ ಮಾಡಿ. ಮಾತಾಡ್ಸಿದ್ರೆ ರಂಗಮ್ಮನವ್ರೆ, ನಾನು ಯಾವುದೋ ಒಂದು ವ್ಯವಹಾರದ ಮೇಲೆ ಹೊರಗೋಗ್ತಾ ಇದ್ದೀನಿ. ಕಮಿಷನ್ ಅಂತ ದುರಿದ್ರಕ್ಕೊಂದು 1,00,000 ರೂಪಾಯಿ ಸಿಗತ್ತೆ. ಈಗ 5,000 ರೂಪಾಯಿ ಕೊಡಿ, ದುಡ್ಡು ಬಂದ ಮೇಲೆ 5,050 ರೂಪಾಯಿ ಕೊಡ್ತೀನಿ. ಅಲ್ಲ ರೀ, ನಿನ್ನೆ ತಾನೇ ಅಷ್ಟೊಂದು ಟೆಸ್ಟ್ಗಳನ್ನ ಮಾಡ್ಸಿದ್ದೀರಾ, ಇನ್ನೇನ್ ಉಳಿದಿದೆ ಅಂತ ಟೆಸ್ಟ್ ಮಾಡ್ಸ್ತೀರಾ? ಅಭಿ, ನೀವು ಡಾಕ್ಟರ್ ತರ ಮಾತಾಡ್ಬೇಡಿ, ನೀವು ಮಾತಾಡ್ದಷ್ಟು ನನ್ ಪೇನ್ ಜಾಸ್ತಿ ಆಗುತ್ತೆ. ಸಂಜೆಗೆ 5,050 ರೂಪಾಯಿ ಬಂದಿರಬೇಕು, ಇಲ್ಲಾಂದ್ರೆ ನಿನ್ನ ಪಾಲಿಗೆ ನಾನು ಭದ್ರ ಮಾಡಿ ಹಾಕ್ತೀನಿ. ತಗೊಳ್ರ, ಬರ್ತೀನಮ್ಮ. ತಿಂಡಿ ತಿಂದೆ ಹಾಗೆ ಹೋಗ್ತಾ ಇದೆಯಾ? ಯಾವ ನಾಯಿ ಬೇಕಮ್ಮ ನಿನ್ ತಿಂಡಿ? ಬದುಕಿದ್ರೆ ಬಂದು ತಿಂತೀನಿ. ಅಲ್ಲ, ನಾನು ಬದುಕಿದ್ರೆ. ಜಾಜಕ್ಕೆ ದುಡ್ಡು ಬಂದಾಯ್ತು, ಇನ್ನೂ ತಡ ಮಾಡಿಸ್ಬೇಡ, ನಾವು ಆದಷ್ಟು ಬೇಗ ಚೆಕಪ್ ಮಾಡ್ಕೊಂಡು ಬಂದ್ಬೇಡ. ಇವನು ಯಾವ ಆಸ್ಪತ್ರೆಗೆ ಹೋಗ್ತಾಳೆ? ದುಡ್ಡನ್ನ ಬೀಕ್ಸೋದಕ್ಕೆ ಈ ರೀತಿ ಆಟ ಆಡ್ತಾ ಇದ್ದಿಲ್ಲ, ಕಲಿಸ್ತೀನಿ, ಬುದ್ಧಿನ ಕಲಿಸ್ತೀನಿ. ಡಾಕ್ಟ್ರೇ, ಸರಿ, ನಿಮ್ ಮಗನ್ ಕರಿ. ಮಗನೇ ಬಾಬಾ ಇಲ್ಲಿ. ಪಾಂಡ್ರಂಗ, ಹಾಗಿದ್ದಲ್ಲಿ ನಿಂತಿ ಏನು ಅಂತ ಹೇಳಿ ಡಾಕ್ಟ್ರೆ? ಅದೇನೋ ಚಿತ್ರ ವಿಚಿತ್ರವಾದ ಟೆಸ್ಟ್ಗಳನ್ನ ಮಾಡಿಸೋದು ಶುರು ಮಾಡಿಬಿಟ್ಟಿದ್ದಾರೆ. ದಿನಕ್ಕೆ 10,000 ರೂಪಾಯಿ ಕೈಯಿಂದ ನೆಗೆದು ನೆಗೆದು ಬೀಳ್ತಾ ಇದೆ, ಆದ್ರೆ ಕಾಯಿಲೆ ಮಾತ್ರ ಕುಮಿ ಆಗ್ತಿಲ್ಲ ಮುಂಡದು. ಈಗ ಎಲ್ಲಿದ್ದಲ್ಲಿ ನಿಂತಿ? ಅಲ್ಲಿದ್ದಾರೆ ನೋಡಿ, ಬನ್ನಿ. ಏನನ್ನ ಆಗ್ತಾ ಇದೆ? ಮೈಕೈ ಎಲ್ಲ ಸುಸ್ತು, ಅಲ್ಲಲ್ಲಲ್ಲಿ ಎಡಗಾಲ್ ಇದೆಯಲ್ಲ, ಅದನ್ನ ಎತ್ತಿಡೋದು ತುಂಬಾ ಕಷ್ಟ ಆಗ್ತಾ ಇದೆ. ಎಡಗೈನ ಹೀಗೆ ಆಡ್ಸಕ್ಕೆ ಆಗಲ್ಲ, ತುಂಬಾ ಕಷ್ಟಪಟ್ಟು ಹೆಜ್ಜೆನ ಎತ್ತ
ಇಡಬೇಕು. ಇಷ್ಟೆಲ್ಲ ತೊಂದರೆ ಆಗ್ತಿರೋದು ನಿಮ್ಗ ಇಲ್ಲ ಅವ್ರದ? ಅವ್ರಿಗೆ ಅಂದ್ಮೇಲೆ ಬಾಯಿ ಮುಚ್ಕೊಂಡು ಸ್ವಲ್ಪ ಸುಮ್ನಿರ್ತೀರಾ? ಅವರೇ ಹೇಳ್ತಾರೆ. ಡಾಕ್ಟ್ರೆ, ಅವ್ರು ಹೇಳ್ತಿರೋದೆಲ್ಲ ಕರೆಕ್ಟ್ ಆಗಿದೆ. ಅವ್ರು ಮಾತಾಡಿದ್ದು ನನ್ ಪರವಾಗೇನೆ. ಹಾಗಾದ್ರೆ ನಿನಗೆ ಕೂಡ ಇಂಜೆಕ್ಷನ್ ಅವ್ರಿಗೆ ಕೊಟ್ಬಿಡ್ಲ? ಇಂಜೆಕ್ಷನ್ ಎಲ್ಲ ಯಾಕೆ, ನಮ್ಗೆ ಮಾತ್ರ ಓಕೆ. ಡಾಕ್ಟ್ರೆ, ಈಗಾಗಲೇ ನಮ್ಮ ಜಾಜತ್ಗೆನ ನರ್ಸಿಂಗ್ ಹೋಮ್ ಅಲ್ಲಿ ತೋರಿಸ್ತಾ ಇದೀವಿ. ಇನ್ನೊಬ್ಬ ಡಾಕ್ಟರ್ ತೋರಿಸಿದ್ರೆ ಎರಡೆರಡು ತರ ಮಾತ್ರ ಆಗಲ್ವಾ? ಎಷ್ಟು ಎಲ್ಲ ಆಗಿದೆಯಾ? ಅದೇ ಏನ್ ಡಾಕ್ಟ್ರೆ, ಈಗಾಗ್ಲೇ 20,000 ರೂಪಾಯಿ ನೆಗೆದು ಬಿದ್ದಿದೆ. ಅದೆಂತ ಎಷ್ಟು? ಎಲ್ಲಿ ರಿಪೋರ್ಟ್ಸ್ ಕೊಡಿ. ಅದು ರಿಪೋರ್ಟ್ಸ್ ಅಲ್ಲ ರಿಪೋರ್ಟ್ಸ್ ಎಲ್ಲಿ? ರಿಪೋರ್ಟ್ಸ್ ಡಾಕ್ಟರ್ ಇಟ್ಕೊಂಡ್ಬಿಟ್ರು. ಆ ರಿಪೋರ್ಟ್ ನ ಡಾಕ್ಟರ್ ಇಟ್ಕೊಂಡು ನೆಕ್ತಾರ? ನಿಮ್ ಕೈಲಿ ಯಾಕೆ ಕೊಟ್ಟಿಲ್ಲ? ದುಡ್ಡು ಕೊಟ್ಟ ಮೇಲೆ ರಿಪೋರ್ಟ್ ನ ಕೊಡಬೇಕು. ಏನು ಆ ಡಾಕ್ಟರ್ ಹೆಸರು? ಅದು ಅವ್ರ ಹೆಸರು ಡಾಕ್ಟರ್ ಡಿಸೋಜಾ. ಈ ಹೆಸರು ನಾನು ಕೇಳೇ ಇಲ್ವಲ್ಲ. ಅಲ್ಲ, ರಿಪೋರ್ಟ್ ಕೊಡದೆ ಪೇಷಂಟ್ ಕಳಿಸಿದಾನೆ ಅಂದ್ರೆ ಅವರೆಂತ ಡಾಕ್ಟ್ರು? ನಮ್ಮ ಕೈ ಕೊಡು. ಒಂದ್ ಅರ್ಧ ಗಂಟೆ ರೆಸ್ಟ್ ತಗೊಳಮ್ಮ, ಎಲ್ಲ ಸರಿ ಹೋಗುತ್ತೆ. ಜಾಜಕ್ಕೆ ಬನ್ನಿ ಬನ್ನಿ, ನಿಧಾನ ಬನ್ನಿ. ಡಾಕ್ಟ್ರೆ, ಏನಾಗಿದೆ ನನ್ನ ಸೊಸೆಗೆ? ಏನು ಆಗಿಲ್ಲಮ್ಮ, ಸೋಮಾರಿತನ. ನೀವು ಕೆಲಸ ಹೇಳ್ತೀರಾ ಅಂತ ಹೀಗ್ ಮಾಡ್ತಾ ಇದಾರೆ. ಅಲ್ಲ, ಅವ್ಳು ಹೀಗ್ ಮಾಡಬಹುದಾ? ಮಾಡಿದಾರಲ್ಲ, ನೀವ್ ಏನ್ ಹೇಳಿದ್ರೆ ಸುಮ್ನೆ ಇದ್ದೀರಾ ಡಾಕ್ಟ್ರೆ ಅಂತ ಹೇಳಿ. ಓ ಡಾಕ್ಟ್ರೆ, ನಮ್ ಜಾತಕ್ಕೆ ಏನಾಗಿದೆ? ರಂಗಮ್ಮನವ್ರಿಗೆ ಹೇಳಿದ್ದೀನಿ, ಅವ್ರೆಲ್ಲ ನಿಮ್ಗೆ ಹೇಳ್ತಾರೆ. ಇನ್ನೊಬ್ಳು ಲೇಡಿ ಡಾಕ್ಟರ್ ಇದಾವಂತೆ, ಅವಳು ಬಂದು ಔಷಧಿ ಕೊಟ್ಟರೆ ಎಲ್ಲ ಸ್ವಲ್ಪ ಹೋಗುತ್ತಂತೆ. ಅವ್ರು ಇಂಜೆಕ್ಷನ್ ಕೊಡ್ತಾರೋ ಏನೋ. ಅರ್ಥವ್ರೆ, ಯಾವುದೇ ಕಾರಣಕ್ಕೂ ಇಂಜೆಕ್ಷನ್ ಮಾತ್ರ ಬೇಡ ಅಂತ ಹೇಳ್ಬಿಡಿ. ಫಿಸಿಯೋಥೆರಪಿ, ಲೇಡಿ ಡಾಕ್ಟರ್ ಬರ್ತಾರೆ, ಫಿಸಿಯೋಥೆರಪಿ ಕೊಡ್ತಾರೆ ಅಷ್ಟೇ. ಹೌದಾ? ಹಾಗಾದ್ರೆ ಓಕೆ. ರಿಪೇರಿ ಮಾಡೋದಕ್ಕೆ ಡಾಕ್ಟರ್ ಬಂದಿದ್ದಾರೆ. ಕರಗಸ, ಮಳೆ, ಚೈನು, ಜಂಪರ್ ಎಲ್ಲ ತಂದ್ಬಿಟ್ಟಿದಾರಲ್ಲ. ಜಾಜಿತ್ಗೆ ಲೆಫ್ಟ್ ಸೈಡ್ ಕಂಟ್ರೋಲ್ ತಪ್ತಾ ಇದೆಯಲ್ಲ, ಅದನ್ನ ಸರಿ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಡಾಕ್ಟ್ರೆ, ತಮ್ಮ ಹೆಸರೇನು ಅಂತ ಗೊತ್ತಾಗಿಲ್ಲ. ಪರ್ವಿನ್ ಬಾಬಿ. ನಮ್ಗೆ ಪರ್ವಿನ್ ಬಾಬಿ ಗೊತ್ತು. ಇದ್ಯಾರು ಪರ್ವಿನ್ ಬಾಬಿ? ಆಕೆ ನಮ್ಮ ಕಸಿನ್. ಸ್ವಲ್ಪ ಜಾಜಿನ ಖಾಲಿ ಜಜತ್ಗೆ. ನಿಮ್ಮ ಕತೆ ಮುಗೀತು. ಯಾರೋ ಹೊಸ ಲೇಡಿ ಡಾಕ್ಟರ್ ಬಂದಿದ್ದಾರೆ, ಫಿಸಿಯೋಥೆರಪಿಸ್ಟ್ ಅಂತ. ಪ್ರವೀಣ್ ಬಾಬಿ ಅಂತ ಅವ್ರ ಹೆಸರು. ಪ್ರವೀಣ್ ಬಾಬಿ ಕಸಿನ್. ಈಗೇನು ಮಾಡುದು? ಅವ್ರು ಕೊಡ್ತಿರೋ ಟ್ರೀಟ್ಮೆಂಟು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂತ ಪ್ರೂವ್ ಮಾಡ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಬನ್ನಿ. ಎಡಭಾಗ ತುಂಬಾ ಹೆಚ್ಚು ಕಮ್ಮಿ ಆಗಬಿಟ್ಟಿದೆ. ನಾನು ಸುತ್ತಿಗೆಯಲ್ಲಿ ಹೊಡಿತೇನೆ, ಸ್ವಲ್ಪ ಸುಧಾರಿಸ್ಕೋಬೇಕು. ಆಗುತ್ತೆ ಹೇಳಿ, ಕುತ್ಕೊಳ್ಳಿ ಹೇಳಿ. ಈಗ ಎಡಗಾಲನ್ನು ಮೇಲಿಡಿ. ತಗೊಂಡು ನಿಮ್ಮ ಕಾಲಿಗೆ ಹೀಗೆ ಹೀಗೆ ಮಾಡ್ತೀನಿ, ನೋವಾದ್ರೆ ಹೇಳಿ. ಡಾಕ್ಟ್ರೆ, 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 ಒಂದೇ ದಿನಕ್ಕೆ ಇಷ್ಟೆಲ್ಲ ಟ್ರೀಟ್ಮೆಂಟ್ ಕೊಟ್ರೆ ಹೇಗೆ? ನಾನು ಇಷ್ಟು ದಿನದಲ್ಲಿ ಕಾಯಿಲೆ ವಾಸಿ ಮಾಡ್ತೀನಿ. ಮೂರೇ ದಿನಕ್ಕ? ನನ್ನ ಫೀಸ್ ಇಷ್ಟು. 100 ರೂಪಾಯ? 1 0 30 ರೂಪಾಯ? 1 0 100 ರೂಪಾಯ? 1 0 3,000? ವಾಸಿ ಮಾಡ್ಲಿಲ್ಲ ಅಂದ್ರೆ ನಾನೇ ನಿಮಗೆ 1,00,000 ಕೊಡ್ತೀನಿ. ಚಾಲೆಂಜ್.
ಬದಲಿಗೆ ಜಾಜವರಿ ಖರ್ಚು ಮಾಡಿದ ದುಡ್ಡು ವಾಪಸ್ ಬರುತ್ತೆ. ನಿಮ್ಮ ಟ್ರೀಟ್ಮೆಂಟ್ ಮುಂದುವರಿಸಿ. ಇವತ್ತಿಗೆ ಇಷ್ಟು ಸಾಕು, ನಾಳೆ ಸಿಗ್ತೀನಿ, ಬಾಯ್. ಈಗ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ನಡೆದಾಡಬೇಕು. ವೆಯ್ಟ್ ಹಾಕಿದ್ರೇನೆ ನೀಟ್ ಆಗೋದು. ಎದ್ದೇಳೋದಕ್ಕೆ ಕಷ್ಟ ಪಡ್ತಿದಾರಲ್ಲ. ನಿಮ್ ಹೆಂಡತಿ ಉಳಿಬೇಕು ತಾನೇ? ಉಳಿಬೇಕು. ದಿನ 4 ಮೈಲಿ ಹೀಗೆ ನಡೆದಾಡಬೇಕು. ಅಯ್ಯೋ, ನನ್ ಜೊತೆ ಹೊರಗಡೆ ಬರೋದಕ್ಕೆ ಸಂಕೋಚ ಪಡ್ತಿದಾರಲ್ಲ. ಅಯ್ಯೋ, ಇಲ್ಲೇ ಓಡಾಡಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ. ಬಿಟ್ರಲ್ಲ ಈಗ ಸಾಕು. ಆಮೇಲೆ ಮತ್ತೆ ಓಡಾಡಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಕಾಯಿಲೆ ವಾಸಿ ಮಾಡೋ ಶಕ್ತಿ ಹತ್ತಿಗಿದೆ, ಪೂಜೆಗಿದೆ, ಉಡುಪುಗಿದೆ. ಈಗ ನೀನು ಹೋಗಿ ಕಸ ಗುಡಿಸು. ಮೈ ಗಾಡ್, ನಾನು ಮನೆ ಕೆಲಸ ಯಾವತ್ತೂ ಮಾಡಿಲ್ಲ. ನೀನು ಮನೆ ಸೊಸೆ ತಾನೇ? ನೀನು ಕೆಲಸ ಮಾಡ್ಲಿಲ್ಲ ಅಂತಾನೆ ನಿನಗೆ ಕಾಯಿಲೆ ಬಂದಿದೆ. ಈಗ ಕಸ ಗುಡಿಸ್ತೀಯೋ ಇಲ್ಲ ಸುತ್ತಿಗೆ ಬೇಕೋ? ಕಸ ಗುಡಿಸ್ತೀನಿ. ಹಾಜಕ್ಕೆ ನಿಮ್ಮನ್ನ ಈ ಪರಿಸ್ಥಿತಿ ನನಗೆ ನೋಡಕ್ ಆಗ್ತಾ ಇಲ್ಲ. ನನ್ನ ಲೈಫ್ ಅಲ್ಲಿ ಇಂಥ ಕೆಲಸ ಮಾಡ್ದವಳಲ್ಲ ನಾನು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಜಾಸ್ತಿ ನಾಟಕ ಆಡಬೇಡ. ಏನ್ ನಾಗ್ತಿದೆ ಅಂತ ಹೇಳು. ಈ ದಪ್ಪ ಇಂಜೆಕ್ಷನ್ ಕೊಡಲ್ಲ. ಬೇಡ, ನನ್ನ ಫೀಸ್ 20,000 ಕೊಡು. ಮೈ ಗಾಡ್, 20,000 ರೂಪಾಯಿ? ಚಾಜಿಯವರೇ, ಪಾಂಡ್ರಂಗನ ಹತ್ರ ವಸೂಲಿ ಮಾಡಿದ್ವಲ್ಲ, ಅದನ್ನ ಕೊಟ್ಟು ಬಿಡಿ. ಸರಿ, ಒಂದ್ ನಿಮಿಷ ಇರಿ. ನಿಮಗೆ ಕಾಯಿಲೆ ಇದೆಯಾ? ಬರೋದ್ ಬಂದಿದ್ರ ನಮ್ಮ ಅತ್ತೆಯವ್ರನ್ನ ಒಂದ್ಸತಿ ಚೆಕ್ ಮಾಡ್ಬಿಡಿ. ಮಾಡ್ತೀನಿ ಮಾಡ್ತೀನಿ. ಸೊಸೆಗೆ ಒಂದು ಗತಿ ಕಾಣಿಸಿ ಆಮೇಲೆ ನಿಮ್ಮನ್ನ ನೋಡ್ತೀನಿ. ತಗೊಳ್ಳಿ ಡಾಕ್ಟರ್, 20,000 ರೂಪಾಯಿ. ಕಾಯಿಲೆ ವಾಸಿ ಆಯ್ತಾ? ಸಂಪೂರ್ಣವಾಗಿ ವಾಸಿ ಆಯ್ತು. ಇನ್ನ ಮೇಲೆ ನಿನಗೆ ಕಾಯಿಲೆ ಬಂದಲೆ ನೋವಿರೋ ಜಾಗದಲ್ಲಿ ಮೊಳೆ ಇಟ್ಟು ಸುತ್ತಿಗೆಯಿಂದ ಅಂತ ಹೊಡಿತೀನಿ. ಅರ್ಥ ಆಯ್ತಾ? ಏನಿದು, ನಿಮ್ಗೆ ರಕಾರದ ಪ್ರಾಬ್ಲಮ್ ಇದೆ? ಹೌದು, ನನಗೆಲ್ಲ ಕಾಲದ ಪ್ರಾಬ್ಲಮ್ ಇದೆ. ಪಾಲಿನ ದುಡ್ಡು ಮನೆ ಯಾಕೆ ಅವರು ಕೊಡ್ತಾ ಇದ್ದೀರಾ? ಅವರ ದುಡ್ಡು ಅವನಿಗೆ ಕೊಟ್ಟೆ. ಕೆಲೆಯ ನೀಳನ್ನು ಕೆಲೆಗೆ ಚೆಲ್ಲಿ. ಅಂದ್ರೆ ನೀವು ನಿನಗೆ ಬುದ್ಧಿ ಕಲಿಸ್ಬೇಕು ಅಂತ ಈ ವೇಷದಲ್ಲಿ ಬಂದಿಲೋ ರಂಗಮ್ಮ?